ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತಿಂಡಿ ಆಯ್ತಾ? ನಂದು ಆಯಿತು. ಇವಾಗ ಮನೇಲಿ ತುಂಬ ಕೆಲಸ ಇದೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 10:00. ತಿಂಡಿ ಆಯಿತು. ತಿಂಡಿ ಮುಗಿಸ್ಕೊಂಡು ಈಗ ತಾನೇ ತಿಂಡಿಗೆ ವೆಜಿಟೇಬಲ್ ಪಲಾವ್ ಮಾಡಿದೆ. ತಿಂದಾಯಿತು. ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಆಯಿತು, ಬಟ್ಟೆ ತೆಗೆದಿಟ್ಟಿದ್ದೀನಿ, ಹೋಗಿ ಹೊಡೆದಾಕಿ ಬರ್ತೀನಿ. ಪಾತ್ರೆ ಎಲ್ಲ ಕಿಚನ್ ಕ್ಲೀನ್ ಆಯಿತು. ಇವಾಗ ಹೋಗಿ ಕಸ ಗುಡಿಸಿ ಸ್ವಲ್ಪ ಮಾಪ್ ಮಾಡಿದ್ರೆ ಆಯಿತು. ನಾನು ಆಮೇಲೆ ನಿಮಗೊಂದು ಒಂದು ಫೇಸ್ ಪ್ಯಾಕೇಜ್ ಕೊಡ್ತೀನಿ. ಫೇಸ್ ಪ್ಯಾಕ್ ಪಿಂಪಲ್ಸು, ಓಪನ್ ಪೋರ್ಸು, ಪಿಂಪಲ್ ಮಾರ್ಕ್ಸ್ಗೆ ಒಂದು ಹೋಮ್ ರೆಮಿಡಿ ಹೇಳ್ಕೊಡ್ತೀನಿ. ಓಕೆ. ಆಯಿತು, ಕೆಲಸ ಎಲ್ಲ ಮುಗಿತು. ಬನ್ನಿ ಇಲ್ಲಿ ಫೇಸ್ ಪ್ಯಾಕ್ಗೆ ಯಾವ್ಯಾವೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, 1 ಟೇಬಲ್ಸ್ಪೂನಷ್ಟು ಶುಗರು ಮತ್ತು 1/2 ಟೇಬಲ್ಸ್ಪೂನಷ್ಟು ಅರಿಶಿನ ಪುಡಿ, 1/2 ಹೋಳು ಲೆಮೆನ್ನ ನಾನಿಲ್ಲಿ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಹನಿ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೋಬೋದು ಹನಿ.
ನಾನಿಲ್ಲಿ ಪತಂಜಲಿ ಹನಿ ತಗೋತಾ ಇದ್ದೀನಿ ಒಂದು ಕಾಲ್ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಶುಗರ್ ಬಂದು ಇಲ್ಲಿ ನಮ್ಮ ಫೇಸ್ಗೆ ಚೆನ್ನಾಗಿ ಸ್ಕ್ರಬ್ ಮಾಡುತ್ತೆ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡುತ್ತೆ ಮತ್ತು ಅರಿಶಿನ ಅಂತೂ ಪಿಂಪಲ್ಸ್ಗೆ ತುಂಬಾ ಯೂಸ್ಫುಲ್ಲು ಆದ್ದರಿಂದ ಇಲ್ಲಿ ಲೆಮೆನ್ನು ಪಿಂಪಲಲ್ಲಿರೋ ಮಾರ್ಕ್ಸ್ ಎಲ್ಲ ಹೋಗೋದಕ್ಕೆ ತುಂಬಾ ಯೂಸ್ ಆಗುತ್ತೆ ನೋಡಿ ಈ ಥರ ಹಾಕ್ಕೊಂಡು ಮತ್ತು ಒಂದು ಪ್ಯಾಕೆಟ್ ಕಾಫಿ ಪೌಡರ್ ಇನ್ಸ್ಟೆಂಟ್ ಕಾಫಿ ಪೌಡರ್ ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು ಒಂದು 4 to 5 minutes ಈ ಥರ ಸ್ಕ್ರಬ್ ಮಾಡ್ತಾನೆ ಇರಬೇಕು ಎಲ್ಲೆಲ್ಲಿ ನಿಮ್ಗೆ ಜಾಸ್ತಿ ಮಾರ್ಕ್ಸ್ ಇದೆ ಮತ್ತು ಮೂಗ್ ಮೇಲೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಜಾಸ್ತಿ ಇರುತ್ತೆ ಅಲ್ಲಿ ನೀವು ಜಾಸ್ತಿ ಹೊತ್ತು ಸ್ಕ್ರಬ್ ಮಾಡ್ತಾನೆ ಇರಬೇಕು ಇದು ತುಂಬ ಸ್ಕ್ರಬ್ ಮಾಡಿದಷ್ಟು ತುಂಬ ಒಳ್ಳೆಯದು ಡೆಡ್ ಸ್ಕಿನ್ನು ಸನ್ ಟ್ಯಾನು ಎಲ್ಲ ರಿಮೂವ್ ಆಗುತ್ತೆ ನೋಡಿ ನೀವು ಫುಲ್ ಓಲ್ ಫೇಸ್ ಎಲ್ಲಿ ಬೇಕಾದರೂ ನೀವು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಇದು ತುಂಬ ವೀಕ್ಲಿ 1-4 times ಮಾಡ್ತಾ ಇರಿ ಈ ಥರ ಡೈಲಿ ಮಾಡಿದ್ರು ನೋ ಪ್ರಾಬ್ಲಮ್ ಆದರೆ ಒಂದು ವೀಕ್ಲಿ 2-3 times ಮಾಡ್ತಾ ಇದ್ದರೆ ಚೆನ್ನಾಗಾಗುತ್ತೆ ಸ್ಕಿನ್ನು ನಿಮಗೆ ಮತ್ತು ಆ್ಯಕ್ನಿ ಮಾರ್ಕ್ಸು ಅದೆಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ ನೋಡಿ ಈ ಥರ ಸ್ವಲ್ಪ ಒಂದು 5 minutes ಬಿಟ್ಬಿಟ್ಟು ಮತ್ತೆ ಸ್ಕ್ರಬ್ ಮಾಡ್ಕೋಬೇಕು ಅದು ಡ್ರೈ ಆದಮೇಲೆ ಮತ್ತೆ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಕ್ಲೀನಾಗಿ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ ಆ ಲೆಮೆನ್ ಸಿಪ್ಪೆ ಇರುತ್ತಲ್ವಾ ಆ ಸಿಪ್ಪೆಯಿಂದನೇ ನಾವು ಈ ಥರ ಮಾಡ್ಕೋಬೇಕು ನಾವು ಕೈಯಿಂದ ಮಾಡಿದ್ರೆ ಅಷ್ಟು ಚೆನ್ನಾಗಿ ಸ್ಕ್ರಬ್ ಆಗಲ್ಲ ಈ ಥರ ಲೆಮೆನದು ಸಿಪ್ಪೆ ಇರುತ್ತಲ್ವಾ ಅದರಲ್ಲೇ ನಾವು ಈ ಥರ ಅದನ್ನು ಸ್ವಲ್ಪ ಡಿಪ್ ಮಾಡಿಕೊಂಡು ಲಿಪ್ಸು ಕೂಡ ಮಾಡ್ಕೊಳ್ಳಿ ಲಿಪ್ಸ್ ಮೇಲೆ ಡೆಡ್ ಸ್ಕಿನ್ನು ಎಲ್ಲ ಇರುತ್ತಲ್ವಾ ಅದು ಚೆನ್ನಾಗಿ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು 5-10 minutes ಬಿಟ್ಟು ಫುಲ್ ಡ್ರೈ ಆದಮೇಲೆ ಸ್ವಲ್ಪ ಕೋಲ್ಡ್ ವಾಟ್ರಲ್ಲಿ ನೀವು ಸೋಪ್ ಏನು ಹಾಕಬೇಡಿ ಹಾಗೆ ವಾಶ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ವಾಶ್ ಮಾಡ್ಕೊಂಡು ಬಂದೆ ಫೇಸ್ ಇದು ಪ್ಯಾಕ್ ಬಂದು ನೀವು ಮಂತ್ಲಿಗೆ ಒಂದು 4-5 times ಇಲ್ಲ ವೀಕ್ಲಿ 2 times ಹಾಕ್ಬೋದು ಚೆನ್ನಾಗಿರುತ್ತೆ ಮತ್ತು ಕಡಿಮೆ ಖರ್ಚಲ್ಲಿ ಆಗೋಗುತ್ತೆ ಮತ್ತು ನಾನಿವತ್ತು ಮೇಕಪ್ ಮಾಡ್ಕೊತಾ ಇಲ್ಲ ಜಸ್ಟ್ ಮನೇಲೇ ಇರ್ತೀನಲ್ವ ನಾನಿವತ್ತು ಮುಳಕ್ ಮಾಯಿಶ್ಚರೈಸರ್ ಲೋಷನ್ ಅಪ್ಲೈ ಮಾಡ್ತಾ ಇದ್ದೀನಿ ಜಸ್ಟ್ ಇಪ್ಪ ಮಚ್ಕೊಂಡಾಯ್ತು ಕುಂಗ್ ಮಾಡ್ಕೊಂಡು ಹೋಗಿ ಅಡುಗೆ ಮಾಡಬೇಕು ಅಷ್ಟೆ ನನ್ನ ಇವತ್ತಿನ ಮೇಕಪ್ ಇಷ್ಟೇ ಸರಿ ಇವಾಗ ಹೋಗಿ ಕುಕ್ಕಿಂಗ್ ಮಾಡೋಣ ಕುಕ್ಕಿಂಗ್ ತೋರಿಸ್ತೀನಿ ಬನ್ನಿ ಬನ್ನಿ ಎಲ್ಲರೂ ಊಟ ಮಾಡೋಣ ಚಿಕನ್ ಫ್ರೈ ರೈಸ್ ಚಪಾತಿ ಬನ್ನಿ ಮಾಡ್ತಾ ಇದ್ದೀನಿ
ಕಾಫಿ ಕುಡಿದಿದ್ದೆ. ನಾನು ಕಾಫಿ ಕುಡಿಯಲ್ಲ, ಗ್ರೀನ್ ಟೀ ಕುಡಿತೀನಿ. ನಮ್ಮ ಹಸ್ಬೆಂಡಿಗೆ ಕಾಫಿ ಮಾಡಿ. ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್.